ಮೊದಲನೇದಾಗಿ ಮಾತ್ರೆಗಳು. ಇದು ಕೆಲವೊಮ್ಮೆ ಟೈಪ್ 2 ಡಯಾಬಿಟೀಸ್ ಅನ್ನೋ ರೋಗಿಗಳಿಗೆ ಹೆಚ್ಚಾಗಿ ಸೂಕ್ತ. ಇದರಲ್ಲಿ ಮೆಡಿಕಲ್ ಟರ್ಮ್ಸಲ್ಲಿ ಹೇಳೋದಾದರೆ ಸಲ್ಫೆನಲ್ಯೂರಿಯಾಸ್, ಬೈಗ್ವನೈಟ್ಸ್, ಥಯಾಜೊಲಿಡಿನ್ಸ್, ಈ ರೀತಿ ನಾನಾ ರೀತಿಯಾದಂಥ ಔಷಧ ಪ್ರಕ್ರಿಯೆಗಳಿರುತ್ತೆ. ನುರಿತ ವೈದ್ಯರಿಂದ ಸಕಾಲಕ್ಕೆ ಆ ಮಾತ್ರೆಗಳನ್ನು ತಗೊಳ್ಳೋದ್ರಿಂದ ರೋಗವನ್ನು ಹತೋಟಿಯಲ್ಲಿ ತರಬಹುದು. ಇನ್ನು ಯಾವುದು ಟೈಪ್ 1 ಅಥವಾ ದೇಹದಲ್ಲಿ ಶೇಕಡ 90% ಇನ್ಸುಲಿನ್ನ ನ್ಯೂನತೆ ಇರುತ್ತೆ ಅಂಥ ಪೇಷಂಟ್ಸ್ಗೆ ನಾವು ಇನ್ಸುಲಿನ್ನ ಕೊಡಬೇಕಾಗತ್ತೆ. ಅದರಲ್ಲಿ ಕ್ಷಣಿಕವಾಗಿ ಆ್ಯಕ್ಟ್ ಆಗುವಂಥ ಫಾಸ್ಟ್ ಆ್ಯಕ್ಟಿಂಗ್ ಇನ್ಸುಲಿನ್ ಮತ್ತು ನಿಧಾನವಾಗಿ ಆ್ಯಕ್ಟ್ ಆಗುವಂಥ ಮಿಕ್ಸೆಡ್ ಇನ್ಸುಲಿನ್ ಅನ್ನೋ ಎರಡು ಆಪ್ಷನ್ಸಲ್ಲಿ ನಾವು ರೋಗವನ್ನು ಹತೋಟಿಯಲ್ಲಿ ತರಬಹುದು. ಯಾವುದೇ ವ್ಯಕ್ತಿ ಆಪರೇಷನ್ಗೆ ಅಡ್ಮಿಟ್ ಆಗಿದ್ದರೆ ಅಂಥ ವ್ಯಕ್ತಿಯನ್ನು ನಾವು ಇನ್ಸುಲಿನ್ ಕೊಟ್ಟು ರೋಗವನ್ನು ಹತೋಟಿಯಲ್ಲಿ ತಂದು ಆಪರೇಷನ್ ಮಾಡುವಂಥ ಪ್ರಕ್ರಿಯೆ ಇರುತ್ತೆ. ಗರ್ಭಿಣಿಯರಲ್ಲಿ ಮಗು ಬೆಳವಣಿಗೆ ಇರೋದರಿಂದ ನಾವು ಮಾತ್ರೆಗಳನ್ನ ಹೆಚ್ಚಾಗಿ ಕೊಡಲಿಕ್ಕಾಗೋದಿಲ್ಲ. ಅಂಥ ಪರಿಸ್ಥಿತಿಯಲ್ಲೂ ಸಹ ನಾವು ಇನ್ಸುಲಿನ್ನ ಸಹಾಯದಿಂದ ರೋಗವನ್ನು ಹತೋಟಿಯಲ್ಲಿ ತರ್ತೀವಿ. ಇವು ಈಗ ಸದ್ಯದ ಮಟ್ಟಿಗೆ ನಮಗೆ ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಿಸುವಲ್ಲಿ ಇರುವಂಥ ಒಂದು ಸಾಧಾರಣವಾದ ಆಪ್ಷನ್ಸ್.